ವೀಕ್ಷಕರಿಗೆಲ್ಲ ನಮಸ್ಕಾರ. ಎಸ್ ಟಿ ಜೆ ಕೆ ಹೋಮ್ ರೆಸಿಪೀಸ್ಗೆ ಸ್ವಾಗತ. ನಾನು ಶ್ವೇತಾ ಮೂರ್ತಿ. ಇವತ್ತು ಜ್ಞಾಪಕ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಏನೇನು ತರಕಾರಿ, ಹಣ್ಣು, ಸೊಪ್ಪು ತಿನ್ನಬಹುದು ಅಂತ ಹೇಳ್ತಾ ಇದ್ದೀನಿ. ಎಲ್ಲ ರೀತಿ ತರಕಾರಿ ಸೊಪ್ಪು ತಿನ್ನಬೇಕು, ಪ್ರತಿಯೊಂದರಲ್ಲೂ ಒಂದೊಂದು ಉಪಯೋಗ ಇದೆ. ಆದರೆ ಜ್ಞಾಪಕ ಶಕ್ತಿಗೆ ಸ್ವಲ್ಪ ಹೆಚ್ಚಿನ ಅಂಶ ಇರುವಂಥದ್ದನ್ನು ಹೇಳ್ತಾ ಇದ್ದೀನಿ, ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ತರಕಾರಿ ಹಣ್ಣಲ್ಲಿ ಇರೋಂಥ ಕೆಲವೊಂದು ಅಂಶಗಳನ್ನು ಸಹ ಹೇಳಿದ್ದೀನಿ. ಕಾಯಿಲೆಗಳಿಗೂ ಉಪಯೋಗ ಆಗುವಂಥದ್ದು ಇದೆ, ಅದನ್ನು ನಾನಿಲ್ಲಿ ಅಷ್ಟು ಪ್ರೆಸೆಂಟ್ ಮಾಡಿಲ್ಲ. ಏಕೆಂದರೆ ಲೆಂತಿ ವೀಡಿಯೋ ಆಗುತ್ತೆ ಅನ್ನೋ ಕಾರಣಕ್ಕೆ. ನೋಡೋಣ, ಮುಂದಿನ ವೀಡಿಯೋದಲ್ಲಿ ಮಾಡೋ ಪ್ರಯತ್ನ ಮಾಡ್ತೀನಿ. ಈಗ ಬನ್ನಿ ತಿಳ್ಕೊಳ್ಳೋಣ ಯಾವ್ಯಾವುದ್ರಲ್ಲಿ ಏನೇನಿದೆ, ಯಾವ ಹೆಚ್ಚಿಗೆ ತಗೋಬೇಕು. ಹಾಗೆ ನಮ್ಮ ದಿನಚರಿಯನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗುತ್ತೆ, ಇದಕ್ಕೋಸ್ಕರ ಅದನ್ನು ಕೂಡ ಹೇಳಿದ್ದೀನಿ. ಮೊದಲಿಗೆ ನಾವು ಬ್ಲೂಬೆರೀಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಕಡಿಮೆ ಕ್ಯಾಲೋರೀಸ್ನ ಹೊಂದಿರುತ್ತೆ, ಹಾಗೆ ಹೆಚ್ಚಿನ ನ್ಯೂಟ್ರಿಷನ್ಸ್ನ ಹೊಂದಿರುತ್ತೆ. ಇದನ್ನು ಕಿಂಗ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಫುಡ್ ಅಂತ ಕೂಡ ಕರೀತಾರೆ. ಇದನ್ನು ಪ್ರತಿದಿನ 1 ಕಪ್ಪು ಅಂದರೆ 150 ಗ್ರಾಮಷ್ಟು ತೊಗೋಬೇಕಾಗುತ್ತೆ. ಈಗ ನೆಕ್ಸ್ಟು ಬ್ಲ್ಯಾಕ್ ಬೆರೀಸ್ ಬಗ್ಗೆ ತಿಳ್ಕೊಳ್ಳೋಣ. ಬ್ಲ್ಯಾಕ್ ಬೆರೀಸ್ನಲ್ಲಿ ವೈಟಮಿನ್ಸ್, ಮಿನರಲ್ಸ್, ಫೈಬರ್ಸ್, ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಇದು ಕೂಡ ಲೋ ಕ್ಯಾಲೋರೀಸ್ನ ಹೊಂದಿದ್ದು ಲೋ ಕಾರ್ಬೋಹೈಡ್ರೇಟ್ಸ್ ಮತ್ತು ಲೋ ಫ್ಯಾಟ್ ಇರುತ್ತೆ. ಹಾಗಾಗಿ ಇದರಿಂದ ಕೂಡ ಮೆಮೊರಿ ಇನ್ಕ್ರೀಸ್ ಆಗುತ್ತೆ. ಇದು ಕೂಡ ತುಂಬ ಒಳ್ಳೆಯದು, ಕಾನ್ಸಂಟ್ರೇಷನ್ಗೆ ಕೂಡ ತುಂಬ ಒಳ್ಳೆಯದು. ನೆಕ್ಸ್ಟ್ ನಾವು ವಾಲ್ನಟ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಕೂಡ ಪ್ರತಿದಿನ 1 ಅಥವಾ 2 ವಾಲ್ನಟ್ ಮಕ್ಕಳಿಗೆ ಕೊಡಬಹುದು, ದೊಡ್ಡವ್ರು ಕೂಡ ತೊಗೋಬೋದು. ಇದರಲ್ಲಿ ಹೆಚ್ಚಿನ ಆ್ಯಂಟಿ ಆಕ್ಸಿಡೆಂಟ್ ಇದ್ದು ವೆಯ್ಟನ್ನು ಕಂಟ್ರೋಲಲ್ಲಿ ಇಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ಮೆಮೊರಿ ಪವರ್ ಇನ್ಕ್ರೀಸ್ ಆಗೋದಲ್ಲದೆ ಕಾನ್ಸಂಟ್ರೇಷನ್ ಕೂಡ ಚೆನ್ನಾಗಾಗುತ್ತೆ. ಇದರ ರೆಸಿಪಿಗಳು ಕೂಡ ಇದ್ದಾವೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ನೋಡಬಹುದು. ನೆಕ್ಸ್ಟ್ ನಾವು ಹೊಂದಲಗದ ಸೊಪ್ಪು ಬಗ್ಗೆ ತಿಳ್ಕೊಳ್ಳೋಣ. ಇದಂತೂ ತುಂಬಾ ಇಂಪಾರ್ಟೆಂಟ್ ಜ್ಞಾಪಕ ಶಕ್ತಿಗೋಸ್ಕರ. ಪ್ರತಿದಿನ 1, 2, 3, 4 ಹಾಗೆ ಇನ್ಕ್ರೀಸ್ ಮಾಡಿಕೊಂಡು ಸ್ಟಾರ್ಟಿಂಗಿಂದ ಒಂದೇ ಸರಿ ತಿನ್ನೋದಕ್ಕಾಗಲ್ಲ ಅಂದರೆ ಮೊದಲನೇ ದಿನ 1 ಅಥವಾ 2 ನೆಕ್ಸ್ಟ್ ಹಾಗೆ ತೊಗೋಬಹುದು. ಇದರಲ್ಲಿ ಅಡುಗೆಯನ್ನು ಕೂಡ ಮಾಡ್ತಾರೆ, ಹಾಗೆ ಕೂಡ ತೊಗೋಬಹುದು. ಅಥವಾ ಚೆನ್ನಾಗಿ ತೊಳೆದು ಅದನ್ನು ತಿಂತೀನಿ ಅಂದರೂ ಸರಿಯೇ. ಇದಕ್ಕೆ ಇನ್ನು 2 ಹೆಸರಿದೆ, ಸರಸ್ವತಿ ಸೊಪ್ಪು ಹಾಗೆ ಬ್ರಾಹ್ಮಿ ಸೊಪ್ಪು ಅಂತ. ಇದರ ಚೂರ್ಣ ಆಯುರ್ವೇದ ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಮತ್ತು ಇದರಲ್ಲಿ ಕಷಾಯ ಮಾಡ್ಕೊಂಡು ಕುಡಿಬೋದು ಅಥವಾ ಟೀ ಪೌಡರ್ ಥರ ಮಾಡ್ಕೊಂಡು ಕುಡಿಬಹುದು. ಇದರಿಂದ ತುಂಬಾ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ನೆಕ್ಸ್ಟ್ ನಾವು ಸ್ಟ್ರಾಬೆರಿ ಬಗ್ಗೆ ತಿಳ್ಕೊಳ್ಳೋದಾದರೆ ಇದರಲ್ಲಿ ವೈಟಮಿನ್ಸ್, ಫೈಬರ್, ಪರ್ಟಿಕ್ಯುಲರಾಗಿ ಹೈ ಲೆವೆಲ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಹಾಗೆ ಇದು ಸೋಡಿಯಂ ಫ್ರೀ, ಫ್ಯಾಟ್ ಫ್ರೀ, ಕೊಲೆಸ್ಟ್ರಾಲ್ ಫ್ರೀ ಮತ್ತು ಲೋ ಕ್ಯಾಲರೀಸ್. ಇದು ಕೂಡ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ, ಹಾಗೆ ಕಾನ್ಸಂಟ್ರೇಷನ್ ಲೆವೆಲ್ನ ಇಂಪ್ರೂವ್ ಮಾಡುತ್ತೆ. ನೆಕ್ಸ್ಟ್ ನಾವು ಜನರಲ್ ಆಗಿ ತಿಳ್ಕೊತಾ ಹೋಗೋಣ. ಈಗ ಬ್ರೈನ್ ಮತ್ತು ಮೆಮೊರಿ ಚುರುಕಾಗೋದಕ್ಕೆ ಅಥವಾ ಮೆಮೊರಿ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗೋದಕ್ಕೆ ಬೇಕಾಗಿರುವಂಥ ಹಣ್ಣುಗಳು, ತರಕಾರಿಗಳು ಹಾಗೆ ಸೊಪ್ಪುಗಳನ್ನು ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಹೇಳಿದಾಗೆ ಹೊಂದಲ್ಗದ ಸೊಪ್ಪು ಮತ್ತು ಬ್ರಾಂಕ್ಲಾ ಅಂತ ಬರುತ್ತೆ, ನಿಮಗೆ ಅವೈಲಬಲ್ ಇದ್ದರೆ ಉಪಯೋಗಿಸಿ, ಇಲ್ಲಾಂದರೆ ಪರವಾಗಿಲ್ಲ. ಬ್ಲೂಬೆರೀಸ್ ಆಲ್ರೆಡಿ ಹೇಳಿದ್ದೀನಿ. ಮತ್ತು ಅರಿಶಿನ ತುಂಬ ಇಂಪಾರ್ಟೆಂಟ್, ಅರಿಶಿನ ಮತ್ತು ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ ಅದು ಎಲ್ಲ ಕಡೆ ಸಿಗುತ್ತೆ, ಅದು ಕೂಡ ತುಂಬ ಒಳ್ಳೆಯದು. ಮತ್ತು ಎಲ್ಲ ರೀತಿಯ ನಟ್ಸ್, ಅದರಲ್ಲೂ ವಾಲ್ನಟ್ ತುಂಬ ಇಂಪಾರ್ಟೆಂಟ್. ಆಲ್ರೆಡಿ ವಾಲ್ನಟ್ ಬಗ್ಗೆ ನಾನು ಹೇಳಿದ್ದೀನಿ, ಎಲ್ಲ ರೀತಿ ನಟ್ಸು ಇಂಪಾರ್ಟೆಂಟೇ. ಇದಾದಮೇಲೆ ತರಕಾರಿ ಅಂತ ಬಂದರೆ ಕ್ಯಾಬೇಜ್, ಎಲೆಕೋಸು ತುಂಬಾ ಇಂಪ್ರೂವ್ ಮಾಡುವಂಥದ್ದು ಮೆಮೊರಿ. ಮತ್ತು ಡಾರ್ಕ್ ಚಾಕ್ಲೇಟು, ಇದು ಹಾರ್ಟಿಗೆ ಮಾತ್ರ ಒಳ್ಳೆಯದಲ್ಲ, ಮೆಮೊರಿ ಕೂಡ ಒಳ್ಳೆಯದೇ. ಇದಿಷ್ಟು ಇಂಟೇಕ್ ಆಯಿತು. ಈಗ ಹವ್ಯಾಸಗಳನ್ನು ನೋಡ್ಕೊಳ್ಳೋಣ. ಮೊದಲಿಗೆ ಹೆಲ್ದಿ ಫುಡ್ ತೊಗೋಬೇಕು, ಮತ್ತು ಎಕ್ಸಸೈಸ್ ಮಾಡಬೇಕು, ಒಳ್ಳೊಳ್ಳೆ ಚಿತ್ರಗಳನ್ನು ನೋಡಬೇಕು, ಮತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು, ಮತ್ತು ಗೇಮ್ಸ್ ಆಡಬೇಕು. ಔಟ್ಡೋರ್ ಗೇಮ್ ಆಡಿದ್ರೆ ತುಂಬ ಒಳ್ಳೆಯದು. ಮತ್ತು ಡ್ರಾಯಿಂಗ್ ಬರೆಯುವಂಥದ್ದು ಅದೆಲ್ಲ ತುಂಬ ಇಂಪಾರ್ಟೆಂಟ್. ಮತ್ತು ಮ್ಯೂಸಿಕ್ನ ಕೇಳಬೇಕು, ಮತ್ತು ಹಾಡಬೇಕು, ಇನ್ಸ್ಟ್ರೂಮೆಂಟ್ ನುಡಿಸೋದಕ್ಕೆ ಪ್ರಯತ್ನ ಪಡಬೇಕು, ಮತ್ತು ಬೇರೆ ಬೇರೆ ಲ್ಯಾಂಗ್ವೇಜಸ್ನ ಕಲಿಯೋದಕ್ಕೆ ಪ್ರಯತ್ನ ಪಡಬೇಕು. ಇದೆಲ್ಲ ಮೆಮೊರಿನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಚೆನ್ನಾಗಿ ಡಾನ್ಸ್ ಮಾಡಬೇಕು, ಎಲ್ಲ ರೀತಿಯಿಂದನೂ ಯೋಚನೆಗಳನ್ನು ಮಾಡಬೇಕು. ಯಾವುದೋ ಒಂದು ವಿಷಯದ ಬಗ್ಗೆ ಇದರ ಪಾಸಿಟಿವ್ ಏನು, ನೆಗೆಟಿವ್ ಏನು ಅಂತ ಬ್ರೈನಿಗೆ ಕೆಲಸ ಕೊಡಬೇಕು. ಹೊಸದಾಗಿ ಏನಾದರೂ ಕಲಿಯೋ ಪ್ರಯತ್ನ ಮಾಡಬೇಕು, ಕಲ್ತಿದ್ದನ್ನು ಇನ್ನೊಬ್ಬರಿಗೆ ಹೇಳ್ಕೊಡೋ ಅಂತ ಕೆಲಸ ಮಾಡಿದ್ರೆ
ಅದು ಕೂಡ ಮೆಮೊರಿಗೆ ಇಂಪಾರ್ಟೆಂಟ್ ಆಗುತ್ತೆ ಇಂಪ್ರೂವ್ ಮಾಡೋದಕ್ಕೆ. ಮತ್ತು ಏನಾದರೂ ಸ್ವೀಟ್ಸ್ ಎಲ್ಲ ತಿಂತೀರಾ ಅಂದರೆ ಕಡಿಮೆ ಶುಗರ್ ಇರಬೇಕು, ಆದಷ್ಟು ಶುಗರ್ನ ಕಡಿಮೆ ಮಾಡಬೇಕು. ಮತ್ತು ತುಂಬ ಇಂಪಾರ್ಟೆಂಟ್ ಅಂದರೆ ಮೆಡಿಟೇಷನ್, ಮೆಡಿಟೇಷನ್ ಮಾಡಿದಷ್ಟು ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ಮತ್ತು ವೆಯ್ಟ್ ಬ್ಯಾಲೆನ್ಸ್ಡ್ ಆಗಿರಬೇಕು, ಹೆಲ್ದಿ ವೆಯ್ಟ್ ಇರಬೇಕಾಗುತ್ತೆ. ಮತ್ತು ಆಲ್ಕೋಹಾಲ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಮತ್ತು ಬ್ರೈನಿಗೆ ವರ್ಕ್ ಕೊಡ್ತಾ ಇರಬೇಕು, ಏನಾದರೂ ಯೋಚನೆಗಳು ಅಂದರೆ ಬೇಡದೇ ಇರುವಂಥದ್ದೆಲ್ಲ ಪಾಸಿಟಿವ್ ಆಗಿ, ಯಾವುದಾದ್ರೂ ಒಂದು ವಸ್ತು ತಗೊಂಡ್ರೆ ಅದರ ಬಗ್ಗೆ ಸರ್ಚ್ ಮಾಡುವಂಥದ್ದು, ತಿಳ್ಕೊಳ್ಳೋವಂಥದ್ದು. ಮತ್ತು ಏನಾದರೂ ಓದಿದ್ರೆ ಮತ್ತೆ ಇನ್ನೊಂದ್ಸರಿ ರಿಪೀಟಾಗಿ ಓದಬೇಕು ಅದನ್ನು, ಅದು ಬರೋ ತನಕ ಓದ್ತಾ ಇದ್ದರೆ ಅದು ಮೆಮೊರಿನಲ್ಲಿ ನೀಟಾಗಿ ಕೂತ್ಕೊಂಡ್ಬಿಡತ್ತೆ. ಈ ಮೈಂಡ್ ಶಾರ್ಪ್ ಆಗೋದಕ್ಕೆ ಸುಮಾರು 15 ಪಾಯಿಂಟ್ಸ್ನ ಹೇಳಿದ್ದೀನಿ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಫಾಲೋ ಮಾಡಿ, ಎಲ್ಲ ಆಗಲ್ಲ ಅಂದರೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಫಾಲೋ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ನಾವು ತಗೊಳ್ಳೋ ಫುಡ್ ಆಗಲಿ ಅಥವಾ ನಮ್ಮ ಡೈಲಿ ಆ್ಯಕ್ಟಿವಿಟಿ ಆಗಲಿ, ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡಾಗ ಖಂಡಿತ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸ್ಕೋಬಹುದು, ಹಾಗೆ ಕಾನ್ಸಂಟ್ರೇಷನ್ ಲೆವೆಲನ್ನು ಕೂಡ ಹೆಚ್ಚಿಸ್ಕೋಬಹುದು. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಮ್ಮ ಚಾನೆಲ್ನಲ್ಲಿ ಹೆಲ್ದಿ ರೆಸಿಪೀಸ್ ಅಂತ ಇದೆ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನಾನು ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಬಿಟ್ಟಿರ್ತೀನಿ ಮೆಮೊರಿ ಇಂಪ್ರೂವ್ ಮಾಡ್ಕೊಳ್ಳೋಂಥ ರೆಸಿಪೀಸ್ನ. ದಯವಿಟ್ಟು ನೋಡಿ ಮತ್ತು ನೀವು ಮಾಡ್ಕೊಂಡು ತಿನ್ನಿ. ಪಾಯಿಂಟ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ, ನಮ್ಮ ಶ್ರಮಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋವನ್ನು ಬೇರೆಯವರಿಗೂ ಅನುಕೂಲ ಆಗೋ ರೀತಿ ಶೇರ್ ಮಾಡಿ. ಇದರ ಜೊತೆ ಬೇರೆ ಏನಾದರೂ ಪಾಯಿಂಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.